ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದ ಅಧ್ಯಕ್ಷರು ಕೈಗೊತ್ತೋ ಅದೇ ರೀತಿ ಆದ ಆಂತರಿಕ ಸಮೀಕ್ಷೆ ನಮ್ಮ ಕೈಗೆ ಸೇರಿಲ್ಲ, ಅದರ ಅವಶ್ಯಕತೆ ನಮ್ಗೆ ಇಲ್ಲ. ಯಾಕೆ ನಮ್ಮ ಕಾರ್ಯಕರ್ತರ ಬಗ್ಗೆ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರಿಗೆ ಇಟ್ಟುಕೊಟ್ಟಿರ್ತಕ್ಕಂಥ ಗುರಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಮೋದಿಜಿಯವರ ಜನಪ್ರಿಯತನ ಮತವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ನೀಡಿದ್ವಿ. ಅದನ್ನು ಅವರು ಯಶಸ್ವಿಯಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಸರ್, ಎಲ್ಲ ವಿರೋಧ ಪಕ್ಷದಲ್ಲಿ ಸಂದರ್ಭದಲ್ಲಿ ಹೋರಾಟ ಮಾಡೋದಕ್ಕಾಗೋದಿಲ್ಲ, ಚುನಾವಣೆ ಸಂದರ್ಭ ಚುನಾವಣೆ ಮಾಡಬೇಕಾಗ್ತದೆ. ಇದರ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಕೈ ಕಟ್ಕೊಂಡು ಮನೇಲಿ ಕೂತಿಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಿಂದ ಹಿಡಿದು ರಾಜ್ಯವ್ಯಾಪ್ತ ಅನೇಕ ಹೋರಾಟಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಮುಂದಿನ ಸಹ ಲೋಕಸಭಾ ಚುನಾವಣಾ ಫಲಿತಾಂಶ ನಂತರ ಈಗಾಗಲೇ ನಾವು ಬೆಂಗಳೂರು ಮಹಾನಗರದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಸ್ಥೆಗಳು, ರಸ್ತೆ ಮೂಲಭೂತ ಸೌಕರ್ಯದ ಬಗ್ಗೆ 28 ತಾರೀಕು ಹೋರಾಟ ಕರೆ ಕೊಟ್ಟಿದ್ದೇವೆ. ತದನಂತರ ರಾಜ್ಯವ್ಯಾಪ್ತಿ ಉದಾಹರಣೆಗೆ ಹಿಂದೆ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ನೀಡಿದ್ರು. ಅದು ಇದು ಮಾನ್ಯ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇಂಥ ಬರದ ಸಂದರ್ಭಗಳು ಕೂಡ ಅದನ್ನು ತಡೆ ಹಿಡ್ತಕ್ಕಂಥ ಕೆಲಸ ಮಾಡಿದರೆ ಸುಮಾರು 800 ಕೋಟಿಗೂ ಹೆಚ್ಚು ಅನುದಾನ ಕೊಡ್ತಕ್ಕಂಥ ಬಾಕಿ ಉಳ್ಕೊಂಡಿದೆ. ಎಲ್ಲ ವಿಚಾರ ಬರಗಾಲದಲ್ಲಿ ಇವತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳು ಇವನ್ನೆಲ್ಲ ಕೂಡ ಹಚ್ಕೊಂಡು ಮುಂದಿನ ದಿನಗಳ ಹೋರಾಟವನ್ನು ಮಾಡಿರುತ್ತೆ. 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಗುರಿಯನ್ನು ಹಿಡ್ಕೊಂಡು ಹೋರಾಟ ನಡೆಸಿದೆ. BJP ಮತ್ತು JDS ಪಕ್ಷ ಒಟ್ಟಾಗಿ ಆ ಗುರಿಯನ್ನ ತಲುಪ್ತೇವೆ ಅನ್ನೋ ವಿಶ್ವಾಸ ನಮಗೆ. ಧನ್ಯವಾದ. ರಾಜ್ಯದ ಅಧ್ಯಕ್ಷರ ಕೈಗೊತ್ತೋ ಆ ರೀತಿ ಯಾವುದೇ ಆಂತರಿಕ ಸಮೀಕ್ಷೆ ನಮ್ಮ ಕೈಗೆ ಸೇರಿಲ್ಲ, ಅದರ ಅವಶ್ಯಕತೆ ನಮ್ಗೆ ಇಲ್ಲ. ಯಾಕೆ ನಮ್ಮ ಕಾರ್ಯಕರ್ತರ ಬಗ್ಗೆ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರಿಗೆ ಇಟ್ಟುಕೊಟ್ಟಿರ್ತಕ್ಕಂಥ ಗುರಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಮೋದಿಜಿಯವರ ಜನಪ್ರಿಯತನ ಮತವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ನೀಡಿದ್ವಿ. ಅದನ್ನು ಅವರು ಯಶಸ್ವಿಯಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಸರ್, ಎಲ್ಲ ವಿರೋಧ ಪಕ್ಷದಲ್ಲಿ ಸಂದರ್ಭದಲ್ಲಿ ಹೋರಾಟ ಮಾಡೋದಕ್ಕಾಗೋದಿಲ್ಲ, ಚುನಾವಣೆ ಸಂದರ್ಭ ಚುನಾವಣೆ ಮಾಡಬೇಕಾಗ್ತದೆ. ಇದರ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಕೈ ಕಟ್ಕೊಂಡು ಮನೇಲಿ ಕೂತಿಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಿಂದ ಹಿಡಿದು ರಾಜ್ಯವ್ಯಾಪ್ತ ಅನೇಕ ಹೋರಾಟಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಮುಂದಿನ ಸಹ ಲೋಕಸಭಾ ಚುನಾವಣಾ ಫಲಿತಾಂಶ ನಂತರ ಈಗಾಗಲೇ ನಾವು ಬೆಂಗಳೂರು ಮಹಾನಗರದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಸ್ಥೆಗಳು, ರಸ್ತೆ ಮೂಲಭೂತ ಸೌಕರ್ಯದ ಬಗ್ಗೆ 28 ತಾರೀಕು ಹೋರಾಟ ಕರೆ ಕೊಟ್ಟಿದ್ದೇವೆ. ತದನಂತರ ರಾಜ್ಯವ್ಯಾಪ್ತಿ ಉದಾಹರಣೆಗೆ ಹಿಂದೆ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ನೀಡಿದ್ರು. ಅದು ಇದು ಮಾನ್ಯ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇಂಥ ಬರದ ಸಂದರ್ಭಗಳು ಕೂಡ ಅದನ್ನು ತಡೆ ಹಿಡ್ತಕ್ಕಂಥ ಕೆಲಸ ಮಾಡಿದರೆ ಸುಮಾರು 800 ಕೋಟಿಗೂ ಹೆಚ್ಚು ಅನುದಾನ ಕೊಡ್ತಕ್ಕಂಥ ಬಾಕಿ ಉಳ್ಕೊಂಡಿದೆ. ಎಲ್ಲ ವಿಚಾರ ಬರಗಾಲದಲ್ಲಿ ಇವತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳು ಇವನ್ನೆಲ್ಲ ಕೂಡ ಹಚ್ಕೊಂಡು ಮುಂದಿನ ದಿನಗಳ ಹೋರಾಟವನ್ನು ಮಾಡಿರುತ್ತೆ. 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಗುರಿಯನ್ನು ಹಿಡ್ಕೊಂಡು ಹೋರಾಟ ನಡೆಸಿದೆ. BJP ಮತ್ತು JDS ಪಕ್ಷ ಒಟ್ಟಾಗಿ ಆ ಗುರಿಯನ್ನ ತಲುಪ್ತೇವೆ ಅನ್ನೋ ವಿಶ್ವಾಸ ನಮಗೆ. ಧನ್ಯವಾದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.